ಸುಪ್ರೀಂ ಕೋರ್ಟ್ ಸೋಮವಾರ ಎಸ್ಬಿಐಗೆ ಸರಿಯಾಗಿಯೇ ಚಾಟಿ ಬೀಸಿದೆ. ಉದ್ದೇಶಪೂರ್ವಕ ಅವಿಧೇಯತೆ ಎಂದು ತರಾಟೆಗೆ ತೆಗೆದುಕೊಂಡಿದೆ. ನಾಳೆ ಸಂಜೆಯ ಒಳಗೆ ಏಪ್ರಿಲ್ 2019 ಫೆಬ್ರವರಿ 2024 ನಡುವೆ ಲೇವಾದೇವಿಯಾಗಿರುವ 22,217 ಇಲೆಕ್ಟೋರಲ್ ಬಾಂಡ್ಗಳ ಲೆಕ್ಕಾಚಾರವನ್ನು ಕೊಡದಿದ್ದಲ್ಲಿ ಅದನ್ನು ನ್ಯಾಯಾಂಗ ನಿಂದನೆ ಎಂದು ಪರಿಗಣಿಸುವುದಾಗಿ ಹೇಳಿದೆ. ಅಲ್ಲಿಗೆ ಎಸ್ಬಿಐ ಭಾರಿ ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಂಡ ಹಾಗಾಗಿದೆ. ನಾಳೆ ಸಂಜೆ ಅದು ಆ 22,217 ಇಲೆಕ್ಟೋರಲ್ ಬಾಂಡ್ಗಳ ಲೆಕ್ಕಾಚಾರವನ್ನು ಕೊಡದೇ ಇದ್ದರೆ ದೇಶದ ಪರಮೋಚ್ಚ ನ್ಯಾಯಾಲಯದ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತದೆ. ಕೊಟ್ಟರೆ ಕೊಡಲು ಹೆಚ್ಚಿನ ಕಾಲಾವಕಾಶ ಅಗತ್ಯವಿದೆ ಎಂದು ಹೇಳಿದ್ದು ಸುಳ್ಳು ಎಂದು ದೇಶದೆದುರು ಒಪ್ಪಿಕೊಂಡ ಹಾಗಾಗುತ್ತದೆ. ದೇಶದ ಅಗ್ರಗಣ್ಯ ಬ್ಯಾಂಕ್ಗೆ ಇಂತಹ ತೀವ್ರ ಮುಜುಗರದ ಸ್ಥಿತಿಯನ್ನು ತಂದಿಟ್ಟವರು ಯಾರು? ಬ್ಯಾಂಕ್ ಮೂಲಕ ಇಲೆಕ್ಟೋರಲ್ ಬಾಂಡ್ಗಳ ವಿವರ ಕೊಡಲಾಗದು ಎಂದು ಹೇಳಿಸಿದ್ದು ಯಾರು? ಇವತ್ತು ಸುಪ್ರೀಂ ಕೋರ್ಟ್ ಎದುರು ಎಸ್ಬಿಐನಂತಹ ಬೃಹತ್ ಬ್ಯಾಂಕನ್ನು ಪ್ರತಿನಿಧಿಸುತ್ತಿದ್ದ ದೇಶದ ಸುಪ್ರಸಿದ್ಧ ವಕೀಲ ಹರೀಶ್ ಸಾಳ್ವೆ ಅವರು ಮುಖ್ಯ ನ್ಯಾಯಾಧೀಶರು ಇದ್ದ ಪೀಠ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರಿಸಲು ತಡವರಿಸ್ತಾ ಇದ್ರು. ನಗುಮುಖದಿಂದಲೇ ಉತ್ತರಿಸಲು ಪ್ರಯತ್ನಿಸಿದ್ರು, ಅವರಲ್ಲಿ ಸುಪ್ರೀಂ ಕೋರ್ಟ್ನ ಪ್ರಶ್ನೆಗಳಿಗೆ ಉತ್ತರವಿರಲಿಲ್ಲ. ಏನಾಯಿತು ಹಾಗಾದರೆ? ಕೋರ್ಟ್ ರೂಮ್ನಲ್ಲಿ ಹಿರಿಯ ವಕೀಲ ಹರೀಶ್ ಸಾಳ್ವೆ ಹಾಜರಾಗಿ ವಿವರಗಳನ್ನು ಒದಗಿಸಲು ಬ್ಯಾಂಕ್ಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ಹೇಳಿದರು. ಮಾಹಿತಿ ಒಟ್ಟುಗೂಡಿಸಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ಎಲ್ಲವನ್ನೂ ಮೊದಲಿನಿಂದ ನೋಡಬೇಕಿದೆ ಎಂದರು. ಬಾಂಡ್ಗಳ ಖರೀದಿಗೆ KYC ಪ್ರಕ್ರಿಯೆ ಅನುಸರಿಸಲಾಗಿದೆ. ಹಾಗಿರುವಾಗ ಬಾಂಡ್ಗಳ ಖರೀದಿದಾರರ ವಿವರಗಳನ್ನು ಬ್ಯಾಂಕ್ ಈಗಾಗಲೇ ಹೊಂದಿರುತ್ತದೆ ಎಂದು ಸಿಜೆಐ ಚಂದ್ರಚೂಡ್ ಹೇಳಿದರು. ಆಗ ಬಾಂಡನ್ನು ಯಾರು ಖರೀದಿಸಿದ್ದಾರೆ ಎಂಬುದರ ಕುರಿತು ನನ್ನ ಬಳಿ ಸಂಪೂರ್ಣ ವಿವರಗಳಿವೆ ಮತ್ತು ಹಣ ಎಲ್ಲಿಂದ ಬಂದಿದೆ ಮತ್ತು ಯಾವ ರಾಜಕೀಯ ಪಕ್ಷವು ಎಷ್ಟು ಟೆಂಡರ್ ನೀಡಿದೆ ಎಂಬ ಸಂಪೂರ್ಣ ವಿವರ ನನ್ನ ಬಳಿ ಇದೆ. ಈಗ ಖರೀದಿಸಿದವರ ಹೆಸರನ್ನು ಹಾಕಬೇಕಾಗಿದೆ. ಹೆಸರುಗಳನ್ನು ಒಟ್ಟುಗೂಡಿಸಬೇಕು, ಬಾಂಡ್ ಸಂಖ್ಯೆಯೊಡನೆ ಕ್ರಾಸ್ ಚೆಕ್ ಮಾಡಬೇಕು ಎಂದು ಸಾಳ್ವೆ ಉತ್ತರಿಸಿದರು. ಕಳೆದ 26 ದಿನಗಳಲ್ಲಿ ನೀವು ಈ ವಿಚಾರವಾಗಿ ಏನು ಮಾಡಿದ್ದೀರಿ ಎಂಬುದನ್ನು ದಯವಿಟ್ಟು ತಿಳಿಸಿ ಎಂದು ಆಗ ಸಿಜೆಐ ಕೇಳಿದರು. ಅದಕ್ಕೆ ವಿವರವಾದ ಅಫಿಡವಿಟ್ ಸಲ್ಲಿಸುವುದಾಗಿ ಸಾಳ್ವೆ ಪ್ರತಿಕ್ರಿಯೆ ನೀಡಿದರು. ಯಾರು ಖರೀದಿಸಿದ್ದಾರೆ ಎಂಬಿತ್ಯಾದಿ ವಿವರಗಳನ್ನು ನೀಡಲು ಯಾವುದೇ ತೊಂದರೆ ಇಲ್ಲ ಎಂದು ನೀವು ಒಪ್ಪಿಕೊಳ್ಳುತ್ತೀರಿ, ಆದ್ದರಿಂದ 26 ದಿನಗಳಲ್ಲಿ ಮಾಡಲು ಸಾಧ್ಯವಿತ್ತಲ್ಲವೇ ಎಂದು ಪೀಠ ಕೇಳಿತು. ಮುಖ್ಯ ಪ್ರಕರಣದ ವಿಚಾರಣೆ ಸಮಯದಲ್ಲಿ ಚುನಾವಣಾ ಆಯೋಗ ಈಗಾಗಲೇ ಸಾಕಷ್ಟು ವಿವರಗಳನ್ನು ನ್ಯಾಯಾಲಯಕ್ಕೆ ಮುಚ್ಚಿದ ಕವರ್ನಲ್ಲಿ ಸಲ್ಲಿಸಿದೆ ಮತ್ತು ನ್ಯಾಯಾಲಯ ಈಗ ಅದನ್ನು ತೆರೆಯುತ್ತದೆ. ಯಾರು ಏನು ನೀಡಿದ್ದಾರೆಂದು ನಮಗೆ ತಿಳಿಯುತ್ತದೆ ಎಂದು ಪೀಠ ಹೇಳಿತು. ಹೀಗೆ ಎಸ್ಬಿಐ ಪರವಾಗಿ ಹಾಜರಿದ್ದ ಸಾಳ್ವೆ ಎದುರು ಸುಪ್ರೀಂ ಕೋರ್ಟ್ ಪೀಠ ಹೇಳಿದಾಗ ನಿಜಕ್ಕೂ ತಡಬಡಾಯಿಸುವಂತಾಗಿತ್ತು ಅವರಿಗೆ. ಚುನಾವಣಾ ಬಾಂಡ್ ವಿವರಗಳನ್ನು ನಾಳೆ ಸಂಜೆಯೊಳಗೆ ಸಲ್ಲಿಸದಿದ್ದರೆ ನ್ಯಾಯಾಂಗ ನಿಂದನೆ ಪ್ರಕರಣ ನಡೆಸಬೇಕಾಗುತ್ತದೆ ಎಂದು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದೆ. ಫೆಬ್ರವರಿ 15 ಸುಪ್ರೀಂ ಕೋರ್ಟ್ ಎಲೆಕ್ಟೋರಲ್ ಬಾಂಡ್ಗಳ ಖರೀದಿದಾರರು ಮತ್ತು ಅದನ್ನು ಸ್ವೀಕರಿಸಿದವರ ಅಂದರೆ ರಾಜಕೀಯ ಪಕ್ಷಗಳ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಒದಗಿಸಲು ಎಸ್ಬಿಐಗೆ ಸೂಚಿಸಿತ್ತು. ಇದಕ್ಕೆ ಬ್ಯಾಂಕಿನ ಕಡೆಯಿಂದ ಯಾರು ಖರೀದಿ ಮಾಡಿ ಯಾರಿಗೆ ಮಾರಿದರೆಂದು ಹೇಳಲು ಸಮಯ ಬೇಕಾಗುತ್ತದೆ. ಚುನಾವಣೆಯ ಮೊದಲು ಅದು ಆಗೋದಿಲ್ಲ. ಜೂನ್ 30 ಅದಕ್ಕೆ ಕಾಲಾವಕಾಶ ಕೊಡಿ ಎಂದು ನ್ಯಾಯಾಲಯಕ್ಕೆ ತಿಳಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ತನ್ನ ಇಂದಿನ ಆದೇಶ ಹೊರಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್, ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ, ಬಿಆರ್ ಗವಾಯಿ, ಜೆಬಿ ಪರ್ದಿವಾಲಾ ಹಾಗೂ ಮನೋಜ್ ಮಿಶ್ರಾ ಅವರನ್ನೊಳಗೊಂಡ 5 ಸದಸ್ಯರ ಪೀಠ ಈ ಮಹತ್ವದ ಆದೇಶ ನೀಡಿದೆ. ಇಂದು ನ್ಯಾಯಾಲಯದಲ್ಲಿ ಬ್ಯಾಂಕಿನ ಕಡೆಯಿಂದ 2 ಕಾರಣಗಳನ್ನು ಕೊಡಲಾಯಿತು. ಒಂದು, ಯಾರಿಂದ ಯಾರಿಗೆ ಹೋಯ್ತೆಂಬ ವಿವರ ನೀಡಲು ಸಮಯ ಬೇಕಾಗುತ್ತದೆ ಎಂದಾದರೆ, ಇನ್ನೊಂದು, ಯಾರು ಖರೀದಿಸಿದರೆಂದು ವಿವರ ಕೊಡಲು ಸಾಧ್ಯವಿಲ್ಲ. ಬ್ಯಾಂಕ್ ಕಡೆಯಿಂದ ಗ್ರಾಹಕರ ಗೌಪ್ಯತೆ ಕಾಪಾಡಬೇಕಾಗುತ್ತದೆ, ಇಲ್ಲದಿದ್ದರೆ ಬಾಂಡ್ ಖರೀದಿಸಿದವರು ಬ್ಯಾಂಕಿನ ಮೇಲೆ ದಾವೆ ಹೂಡಿಯಾರು ಎಂಬ ಆತಂಕವನ್ನು ಬ್ಯಾಂಕ್ ವಕೀಲರು ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ನ್ಯಾಯಾಲಯ, ತಾನು ಹಿಂದಿನ ಆದೇಶದಲ್ಲಿ ಹೇಳಿರುವಂತೆ ಕೇವಲ ಖರೀದಿಸಿದವರ ವಿವರ ಮತ್ತು ಪಡೆದವರ ವಿವರ ಸಿಕ್ಕಿದರೆ ಸಾಕು, ಅವು ನಿಮ್ಮಲ್ಲಿ ಈಗಾಗಲೇ ಸಿದ್ಧವಿದೆ, ನಾಳೆ ಸಂಜೆಯ ಒಳಗೆ ಹಂಚಿಕೊಳ್ಳಿ ಎಂದು ಹೇಳಿದೆ. ಅಷ್ಟೇ ಅಲ್ಲ, ಕೊಡದಿದ್ದರೆ ನೀವು ನ್ಯಾಯಾಲಯ ನಿಂದನೆ ಎಸಗಿದ ಆರೋಪ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಹಾಗಾಗಿ ಈಗ ಈ ವಿವರಗಳು ನಾಳೆ ಸಂಜೆ ಚುನಾವಣಾ ಆಯೋಗಕ್ಕೆ ಮತ್ತು ಮಾರ್ಚ್ 15 ಹೊತ್ತಿಗೆ ಸಾರ್ವಜನಿಕರಿಗೆ ಸಿಗಲಿವೆ. ಅಲ್ಲಿಗೆ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಯಾವ್ಯಾವ ಪಕ್ಷಕ್ಕೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಎಂಬುದು ಸಂಪೂರ್ಣ ಬಯಲಾಗಲಿದೆ. ಸಹಜವಾಗಿ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಗರಿಷ್ಠ ದೇಣಿಗೆ ಬಾಚಿಕೊಂಡಿರುವ ಬಿಜೆಪಿಗೆ ಇದು ದೊಡ್ಡ ತಲೆನೋವಾಗಲಿದೆ. ಬಿಜೆಪಿಗೆ ಕೋಟಿಗಟ್ಟಲೆ ಕೊಟ್ಟವರು ಯಾರು ಎಂಬುದು
ಚುನಾವಣೆಗೆ ಮೊದಲೇ ಬಯಲಾಗಲಿದೆ. ಜನರೆದುರು ಎಲ್ಲ ಮಾಹಿತಿ ತೆರೆದುಕೊಳ್ಳಲಿದೆ. ಅವರು ಯಾಕೆ ಕೊಟ್ಟರು, ಅವರು ಕೊಡುವ ಹಾಗೆ ಅವರ ಮೇಲೆ ಹೇಗೆ ಒತ್ತಡ ಹೇರಲಾಯಿತು, ಅಥವಾ ಅವರು ಕೊಟ್ಟ ಮೇಲೆ ಅವರು ಪಡೆದುಕೊಂಡ ಲಾಭವೇನು ಇತ್ಯಾದಿಗಳ ವಿವರಗಳನ್ನು ಮಾಧ್ಯಮಗಳು ಮತ್ತೆ ತನಿಖಾ ವರದಿಗಳ ಮೂಲಕ ಬಯಲಿಗೆಳೆಯಬೇಕಾಗುತ್ತದೆ. ದೇಶದ ಬಹುತೇಕ ಮಾಧ್ಯಮಗಳು ಮೋದಿ ಸರ್ಕಾರದ ತುತ್ತೂರಿಯಾಗಿವೆ. ಆದರೂ ಅಲ್ಲೊಂದು ಇಲ್ಲೊಂದು ಮಾಧ್ಯಮ ನಿಜವಾದ ಪತ್ರಿಕೋದ್ಯಮ ಮಾಡುತ್ತಲೂ ಇವೆ. ಆದರೂ ಸಂಪೂರ್ಣ ವಿವರ ಬಯಲಾಗಲು ಸಮಯ ಬೇಕಾಗಬಹುದು. ಚುನಾವಣೆ ಎದುರಿಗೆ ಇರುವಾಗ ಎಲ್ಲವನ್ನೂ ಮುಗಿಸಿಕೊಂಡು ಆಮೇಲೆ ನಿಧಾನವಾಗಿ ಬಾಂಡ್ ವಿವರಗಳನ್ನು ಕೊಟ್ಟರಾಯಿತು ಎಂಬ ಧೋರಣೆಯೊಂದಿಗೆ ಎಸ್ಬಿಐಯನ್ನ ಮುಂದೆ ನಿಲ್ಲಿಸಿ ಆಟವಾಡಲು ಹೊರಟಿದ್ದ ಶಕುನಿಗಳೋ ಚಾಣಕ್ಯರೋ ಈಗ ಸುಪ್ರೀಂ ಕೋರ್ಟ್ನ ಈ ಖಡಕ್ ನಡೆಗೆ ಕಂಗೆಟ್ಟು ಹೋಗಿರ್ತಾರೆ. ಇಂಥದ್ದೊಂದು ಚಾಟಿ ಬೀಸುವ ಜರೂರು ಇತ್ತು, ಸರಿಯಾಗಿಯೇ ಬಿದ್ದಿದೆ.